ವಿದ್ಯಾರ್ಥಿಗಳೇ ಈಗಾಗಲೇ ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆ ಒಂದು ವಿಚಾರದಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಮೂಲಕ ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ ಅದರ ನಂತರ ಬರುವಂಥ ವಿಷಯ ಭೂಮಿಯ ಚಲನೆಗಳು ಅಂತೇಳಿ ಈಗಾಗಲೇ ನಿಮಗೆ ಅದರ ಬಗ್ಗೆ ಎಸ್ಎಲ್ಸಿ ಒಂದು ಭಾಗದಲ್ಲಿ ಭೂಮಿಯ ಚಲನೆಗಳ ಬಗ್ಗೆ ವಿಚಾರವನ್ನು ನಾವು ತಿಳ್ಕೊಳ್ತಾ ಬಂದಿರಿ ಇಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಭೂಮಿಗೆ ಎರಡು ರೀತಿಯ ಚಲನೆಗಳನ್ನು ನಾವು ಕಾಣ್ತೀವಿ ಅದು ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ಒಂದೇದು ದೈನಂದಿನ ಚಲನೆ ಎರಡು ವಾರ್ಷಿಕ ಚಲನೆ ಅರ್ಥ್ ರೊಟೇಷನ್ ಆ್ಯಂಡ್ ಅರ್ಥ್ ರೆವಲ್ಯೂಷನ್ ಅಂತೇಳಿ ಎರಡು ವಿಧವಾದಂಥ ಒಂದು ಚಲನೆಗಳನ್ನು ಕಾಣ್ತೀವಿ ಈ ಭೂಮಿಗೆ ಇರುವಂಥ ಚಲನೆಗಳನ್ನು ಗಮನಿಸಿದಾಗ ಇದೊಂದು ಪ್ರಾಚೀನ ಕಾಲದಿಂದ ಕೂಡ ಭೂಮಿಯ ಉಗಮ ಮತ್ತು ಆಕಾರಗಳಂತೆ ಚಲನೆಯು ಕೂಡ ಚರ್ಚೆಯ ವಿಷಯವಾಗಿತ್ತು ಭೂಮಿ ಆ ದಿಕ್ಕಿನಿಂದ ಚಲಿಸ್ತಾ ಇದೆ ಈ ದಿಕ್ಕಿನಿಂದ ಚಲಿಸ್ತಾ ಇದೆ ಅಂತೇಳಿ ಚರ್ಚೆಯ ವಿಷಯವಾಗಿತ್ತು ಹಾಗಾಗಿ ಈ ಒಂದು ಕ್ಲಾಡಿಯಸ್ ಟ್ಯಾಲಮಿ ಅವರು ಪ್ರಥಮ ಬಾರಿಗೆ ಭೂಕೇಂದ್ರವಾದವನ್ನು ತಿಳಿಸ್ತಾರೆ ಭೂಕೇಂದ್ರವಾದ ಅಂದರೆ ಏನು ಭೂಮಿ ಕೇಂದ್ರವಾಗಿದ್ದು ಇತರೆ ಆಕಾಶಕಾಯಿಗಳು ಅದರ ಸುತ್ತ ಚಲಿಸ್ತಾ ಇವೆ ಇತರೆ ಗ್ರಹಗಳು ಅದರ ಸುತ್ತ ಚಲಿಸ್ತಾ ಇವೆ ಭೂಮಿ ಕೇಂದ್ರವಾಗಿದ್ದು ಇತರ ಎಲ್ಲ ಗ್ರಹಗಳು ಕೂಡ ಭೂಮಿಯ ಸುತ್ತ ಭೂಮಿಯ ಆಕರ್ಷಣೆಗೊಳಪಟ್ಟು ಎಲ್ಲವೂ ಸಹ ಸುತ್ತಾ ಇವೆ ಅಂತೇಳಿ ಅವರು ವಾದವನ್ನು ಮಂಡಿಸ್ತಾರೆ ಪ್ರಥಮ ಬಾರಿಗೆ ಅದಾದ ನಂತರ ನಿಕೋಲಸ್ ಕೊಪರ್ನಿಕಸ್ ಅನ್ನೋರು ಈ ವಾದವನ್ನು ತಿರಸ್ಕಾರ ಮಾಡ್ತಾರೆ ಯಾಕಪ್ಪ ಅಂತಿದ್ರೆ ಈ ಭೂಮಿಗೆ ಅಷ್ಟೊಂದು ಗುರುತ್ವಾಕರ್ಷಣೆ ಇಲ್ಲ ಇತರೆ ಗ್ರಹಗಳನ್ನು ಆಕರ್ಷಿಸಿ ತನ್ನ ಒಂದು ಪರಿಧಿಯಲ್ಲಿ ಇಟ್ಕೊಂಡು ಸುತ್ತ ಸುತ್ತುವಂಥ ರೀತಿಯಲ್ಲಿ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಮೂಲಕ ಆದರೆ ಸೂರ್ಯಕೇಂದ್ರವನ್ನು ಇವರು ಮಂಡಿಸ್ತಾರೆ ಸೂರ್ಯ ಕೇಂದ್ರವಾಗಿದ್ದು ಇತರೆ ಎಲ್ಲ ಗ್ರಹಗಳು ಅದರ ಸುತ್ತ ಸುತ್ತಾಯಿವೆ ಹಾಗೇ ನಮ್ಮ ಭೂಮಿನೂ ಸಹ ಒಂದು ಸದಸ್ಯ ಗ್ರಹ ಆದ್ದರಿಂದಾಗಿ ಸೂರ್ಯನ ಸುತ್ತ ಭೂಮಿ ಸುತ್ತುವುದನ್ನು ನಾವು ಕಾಣ್ತೀವಿ ಅನ್ನೋ ಒಂದು ವಾದವನ್ನು ಅವರು ಮಂಡಿಸ್ತಾರೆ ಹಾಗಾಗಿ ಈ ಒಂದು ವಾದವನ್ನು ಜಾನ್ ಕ್ಲೆಪ್ನವರು ಬೆಂಬಲಿಸ್ತಾರೆ ಹೌದು ಅವರು ಹೇಳ್ತಾರೆ ಸರಿ ಭೂಮಿ ಸೂರ್ಯನ ಸುತ್ತ ಸುತ್ತಾ ಇದೆ ಆಗ ಸೂರ್ಯನ ಸುತ್ತ ಸುತ್ತುವಂಥ ಒಂದು ಕ್ರಮದಲ್ಲಿ ಭೂಮಿ ಚಲನೆಗೆ ಒಳಗಾಗಿದೆ ಅನ್ನೋ ಒಂದು ವಿಚಾರವನ್ನು ಅವರು ತಿಳಿಸ್ತಾರೆ ವಿದ್ಯಾರ್ಥಿಗಳೇ ಭೂಮಿಗೆ ಎರಡು ರೀತಿಯಾದ ಚಲನೆಗಳನ್ನು ನಾವು ಕಾಣ್ತೀವಿ ಅದರಲ್ಲಿ ಮೊದಲನೇದು ದೈನಂದಿನ ಚಲನೆ ಅಂತೇಳಿ ಒಂದನೇದು ಎರಡನೇದು ವಾರ್ಷಿಕ ಚಲನೆ ಅಂತೇಳಿ ವಾರ್ಷಿಕ ಚಲನೆ ಅಂತೇಳಿ ಇದನ್ನು ಕರೀತಾರೆ ಇನ್ನೋಣೆಗೆ ದೈನಂದಿನ ಚಲನೆ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋಣ ದೈನಂದಿನ ಚಲನೆ ಎಂದರೇನು ಅನ್ನೋ ವಿಚಾರಕ್ಕೆ ನಾವು ಬಂದಾಗ ಭೂಮಿ ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಒಂದು ಸುತ್ತನ್ನು ಸುತ್ತಿ ಬರುವಂಥ ಒಂದು ಕಾಲಾವಧಿಯನ್ನು ನಾವು ದೈನಂದಿನ ಚಲನೆ ಅಂತೇಳಿ ಇದನ್ನು ಕರೀತಾರೆ ಇದನ್ನು ನಾವು ಪ್ರಯೋಗದ ಮೂಲಕ ನಾವು ಗಮನಿಸ್ತಿದ್ವಿ ಆದರೆ ಈ ಭೂಮಿಯ ದೈನಂದಿನ ಚಲನೆ ಎಂದರೇನು ಅನ್ನೋದು ವಿಚಾರಕ್ಕೆ ಭೂಮಿ ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಒಂದು ಸುತ್ತು ಸುತ್ತಿ ಬರುವುದನ್ನು ದೈನಂದಿನ ಚಲನೆ ಅಂತೇಳಿ ಕರೀತಾರೆ ವಿದ್ಯಾರ್ಥಿಗಳೇ ದೈನಂದಿನ ಚಲನೆ ಎಂದರೇನು ಅನ್ನೋದಕ್ಕೆ ಭೂಮಿ ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಒಂದು ಸುತ್ತು ಸುತ್ತುವುದಕ್ಕೆ ದೈನಂದಿನ ಚಲನೆ ಎಂದು ಕರೆಯುತ್ತಾರೆ ಅದನ್ನು ನಾವು ಪ್ರಯೋಗಿಕವಾಗಿ ನೋಡಿದಾಗ ಈಗ ಗ್ಲೋಬ್ ಇದೆ ಗಮನಿಸಿ ವಿದ್ಯಾರ್ಥಿಗಳೇ ಗ್ಲೋಬ್ ಮೇಲೆ ಸೂರ್ಯನ ಒಂದು ಬೆಳಕು ಬೀಳ್ತಾ ಇದೆ ಅದರಲ್ಲಿ ಪಶ್ಚಿಮದಿಂದ ಈ ಕಡೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಭೂಮಿ ಸುತ್ತಾ ಇದೆ ಈಗ ನಾವು ಗಮನಿಸ್ತೇ ಆದರೆ ಈಗ ಸಮಭಾಜ ವೃತ್ತದಲ್ಲಿ ಹೆಚ್ಚು ಉಬ್ಬದಂತೆ ಕಂಡು ಬರ್ತದೆ ಧ್ರುವೀಯ ಭಾಗಗಳೇ ತೆಗೆದಂತೆ ಕಂಡು ಬರ್ತದೆ ಈಗ ಭೂಮಿ ಸುತ್ತಾ ಇದೆ ಅಂತೇಳಿ ನಾವು ಪರಿಗಣಿಸ್ತೀವಿ ಇದನ್ನು ನಾವು 0 ಡಿಗ್ರಿ ಈ ಒಂದು ರೇಖೆ ಇದೆಯಲ್ಲ ರೇಖಾಂಶ ಇನ್ನು ಪ್ರಧಾನ ರೇಖಾಂಶ ಅಂತೇಳಿ ಕರೀತಾರೆ ಗ್ರೀನ್ವಿಚ್ ಲೈನ್ ಅಂತೇಳಿ ಕರೀತಾರೆ ಇಲ್ಲಿಂದ ನಾವು ಪ್ರಾರಂಭಿಸ್ತಾರೆ ಇಲ್ಲಿಂದ ಪ್ರಾರಂಭಿಸಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಸುತ್ತ ಸುತ್ತ ಬಂದು ಅದೇ ಒಂದು ರೇಖೆ ಇಲ್ಲಿ ಹಾದು ಬಂದಾಗ ಅದು ಒಂದು ದಿನ ಅಥವಾ 24 ಗಂಟೆ ಅಂತೇಳಿ ನಮ್ಗೆ ಗೊತ್ತಾಗ್ತದೆ ಆಗ ಭೂಮಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಒಂದು ಸುತ್ತನ್ನು ಸುತ್ತಿ ತನ್ನ ಅಕ್ಷದಲ್ಲಿ ಸುತ್ತಿ ಬರುವುದನ್ನು ಒಂದು ದಿನ ಅಥವಾ ಇವು ದೈನಂದಿನ ಚಲನೆ ಅಂತ ನಾವು ಕರೀಬಹುದು ಅದರಲ್ಲಿ ವಿದ್ಯಾರ್ಥಿಗಳೇ ಈಗ ಭೂ ಅಕ್ಷ ಅಂತ ಹೇಳಿದ್ರಿ ಭೂ ಅಕ್ಷ ಎಂದರೇನು ಭೂ ಅಕ್ಷ ಎಂದರೇನು ಅಂತ ನಾವು ಗಮನಿಸ್ತೇ ಆದರೆ ಉತ್ತರ ದಕ್ಷಿಣವಾಗಿ ಧ್ರುವಗಳನ್ನು ಸೇರಿಸುವಂತೆ ಎಳೆದಿರುವಂಥ ಒಂದು ಕಾಲ್ಪನಿಕ ರೇಖೆಗೆ ಭೂ ಅಕ್ಷ ಅಂತ ಹೇಳಿದನ್ನ ಕರೀತಾರೆ
ಭೂಮಿ ತನ್ನ ಅಕ್ಷದಲ್ಲಿ ಒಂದು ಸುತ್ತು ತಿರುಗಲು ತೆಗೆದುಕೊಳ್ಳುವಂಥ ಒಂದು ಕಾಲಾವಕಾಶ ಎಷ್ಟು ಅಂತ ಹೇಳಿದ್ರೆ, ಮೊದಲು ಹೇಳಿದ ಹಾಗೆ ಒಂದು ಗ್ರೀನ್ವಿಚ್ ರೇಖೆಯಿಂದ ಪ್ರಾರಂಭಿಸಿ ಅದೇ ಗ್ರೀನ್ವಿಚ್ ರೇಖೆಯನ್ನು ಒಂದು ಸುತ್ತು ಸುತ್ತಕೊಂಡು ಬಂದು ತಲುಪುವತ್ತಿಗೆ ಎಷ್ಟು ಕಾಲಾವಕಾಶ ಬೇಕಾಗ್ತದೆ ಅಂತ ನಾನು ಗಮನಿಸಿದಾಗ, ಅದಕ್ಕೆ ತಗಲುವಂಥ ಒಂದು ಕಾಲಾವಕಾಶ 23:56.09 ತಗೊಳ್ತದೆ ಒಂದು ಸುತ್ತು ಸುತ್ತು ಬರಬೇಕಾದ್ರೆ. ಇದನ್ನು ನಾವು ನಾಕ್ಷತ್ರಿಕ ದಿನ ಅಂತೇಳಿದ್ರೆ ಕರೀತಾರೆ, ನಾಕ್ಷತ್ರಿಕ ದಿನ ಅಂತೇಳಿದನ್ನು ಕರೆಯೋ ನಾವು ಕಾಣ್ತೀವಿ. ನಂತರ ದೈನಂಚಲನೆಯ ಸರಾಸರಿ ಅವಧಿ ಅನ್ನು ನಾವು ಗಮನಿಸಿದಾಗ, ಇದೇನೋ ಈ ಒಂದು ಚಿಲ್ಲರೆ ಏನು ಬರ್ತದೆ ಇಲ್ಲಿ, ಆ ಚಿಲ್ಲರೆಯನ್ನು ಒಟ್ಟಾರಿಯಾಗಿ ನಾವು ರೌಂಡ್ ಫಿಗರಿಗೆ ಮಾಡಿದಾಗ ಅದನ್ನು 24 ಗಂಟೆ ಅಥವಾ ಒಂದು ದಿನ ಅಂತೇಳಿ ಕರೀತಾರೆ. 24 ಗಂಟೆ ಅದು ಒಂದು ದಿನ ಅಂತೇಳಿ ಕರೀತಾರೆ, ಅದನ್ನು ಸೌರ ದಿನ ಅಂತೇಳಿ ಕರೆಯೋದನ್ನ ನಾವು ಕಾಣ್ತೀವಿ. ಆ ಒಂದು 24 ಗಂಟೆಯನ್ನು ಸೇರಿಸಿ ನಾವು ಒಂದು ದಿನ ಅಂತ ಹೇಳ್ತೀವಲ್ಲ, ಅದನ್ನು ಸೌರ ದಿನ ಅಂತ ನಾವು ಪರಿಗಣಿಸಬಹುದು. ಭೂಮಿ ಚಲನೆಯ ವೇಗ, ಈಗ ಭೂಮಿ ಸುತ್ತಾ ಇದೆಯಲ್ಲ, ಆ ಚಲನೆಯ ವೇಗ ಇದೆಯಲ್ಲ, ಎಷ್ಟು ವೇಗದಲ್ಲಿ ಸುತ್ತಾ ಇದೆ ಅಂತ ನಾವು ಗಮನಿಸಿದಾಗ, ಅದು 1 ಗಂಟೆಗೆ 1,670 ಕಿಲೋಮೀಟರ್ ವೇಗದಲ್ಲಿ ಸುತ್ತಾ ಇದೆ. ನೀವು ಗಮನಿಸ್ಬೋದು, ಏನಪ್ಪ ಭೂಮಿಯಲ್ಲಿ ನಾವಿದ್ದೀವಿ, ನಮ್ಮ ಚಲನೆ ಹೇಗೆ ಸುತ್ತಾ ಇದೆ ಅಂತ ಗೊತ್ತಾಗೋದಿಲ್ವಲ್ಲ ಅಂತ ನೀವು ಕೇಳ್ತಿದ್ರಿ. ನೀವು ಅದನ್ನು ನೀವು ಗಮನಿಸ್ಬೇಕಾದ್ರೆ, ಬಸ್ನಲ್ಲಿ ಕೂತ್ಕೊಂಡಾಗ ಈ ಕಿಟಕಿ ಪಕ್ಕ ಕೂತ್ಕೊಂಡು ಸುಮಾರು 60 ಕಿಲೋಮೀಟರ್ ವೇಗದಲ್ಲಿ, ಸಾಧಾರಣವಾಗಿ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂಥ ಒಂದು ಬಸ್ನ ಒಂದು ಭಾಗದಲ್ಲಿ ಕೂತ್ಕೊಂಡು, ಕಿಟಕಿ ಭಾಗದಲ್ಲಿ ಕೂತ್ಕೊಂಡು ನೀವು ಹೊರಭಾಗವನ್ನು ನೋಡಿಬೇಕಾದ್ರೆ, ಹೊರಭಾಗವನ್ನು ನೋಡಿದಾಗ ಆ ವೇಗಕ್ಕೆ ಅನುಗುಣವಾಗಿ ಅಲ್ಲಿ ಬರುವಂಥ ಮರಗಿಡಗಳು, ಮನೆಗಳು, ಅಲ್ಲಿರುವಂಥ ಜಾನುವಾರುಗಳು, ಅಲ್ಲಿ ರೈತರು ಕೆಲಸ ಮಾಡೋಂಥವ್ರು ಎಲ್ಲರೂ ಓಡ್ದಂಗೆ ಕಾಣಿಸ್ತದೆ ನಮಗೆ. ಗಮನಿಸಿರ್ಬೋದು ನೀವು ಬಸ್ಸಲ್ಲಿ ಈಗ ನಾವು ಕೂತ್ಕೊಂಡು ನೋಡಿದಾಗ, ನಾವು ಬಸ್ಸಿನ ದಿಕ್ಕಿಗೆ ನಾವು ಹೋಗ್ತಾ ಇರಬೇಕಾದ್ರೆ ಅದು ಹಿಂದಕ್ಕೆ ಹಿಂದೆ ಅವ್ರು ಓದಂಗೆ ನಮಗೆ ಕಾಣ್ತದೆ, ಹಿಂದೆ ಪಾಸ್ದಂಗೆ ಕಾಣ್ತದೆ, ನಾವು ಮುಂದೆ ಹೋಗ್ತಾ ಇರ್ತೀವಿ. ಹಾಗಾಗಿ ಈ ನಮ್ಮ ಭೂಮಿ ಪಶ್ಚಿಮದಿಂದ ಪೂರ್ವದಕ್ಕೆ ಚಲಿಸುವ ಸಂದರ್ಭದಲ್ಲಿ ನಮಗೆ ಎಲ್ಲ ಒಂದು ಆಕಾಶ ಕಾಯಗಳು ಅದು ಚಲಿಸ್ದಂಗೆ ನಮಗೆ ಭಾಸವಾಗುವುದನ್ನು ನಾವು ಕಾಣಬಹುದು. ಇದು ಬಹಳ ಮುಖ್ಯವಾದಂಥ ಒಂದು ಅಂಶ. ಅದರ ನಂತರ ಭೂಮಿಯ ಚಲನೆಯ ವೇಗ, ಅದು ಹೇಳಿದಾಗ 1,670 ಕಿಲೋಮೀಟರ್ ವೇಗದಲ್ಲಿ ಕಾಣ್ತೀವಿ. ಆದರೆ ಭೂಮಿಯ ಎಲ್ಲ ಭಾಗದಲ್ಲಿ ಕೂಡ ಇದಿಷ್ಟು ವೇಗವಾಗಿ ಹೋಗುತ್ತಾ ಇದೆಯಾ? ಇಲ್ಲ. ಇದು ಸಮಭಾಜವೃತ್ತದಲ್ಲಿ ಮಾತ್ರ, 0 ಡಿಗ್ರಿ ಸಮಭಾಜವೃತ್ತದಲ್ಲಿ ತುಂಬ ವೇಗವಾಗಿ ಚಲಿಸುವುದನ್ನು ನಾವು ಕಾಣ್ತೀವಿ. ಅದೇ 80 ಡಿಗ್ರಿ ಅಕ್ಷಾಂಶಕ್ಕೆ ಬಂದಾಗ ಅದರ ವೇಗ ಕಡಿಮೆ ಆಗ್ತದೆ, ಅಲ್ಲಿ 10 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ ಭೂಮಿ. ಅದೇ 90 ಡಿಗ್ರಿ ಧ್ರುವೀಯ ಭಾಗದಲ್ಲಿ ಚಲಿಸೋದೇ ನಮಗೆ ಗೊತ್ತಾಗೋದಿಲ್ಲ, 0 ಡಿಗ್ರಿ ಎಲ್ಲಿರ್ತದೆ. ಅದಕ್ಕೆ ಉತ್ತಮ ಉದಾಹರಣೆಯಾಗಿ ನೀವು ಗಮನಿಸ್ತೇವೆ ಆದರೆ, ರೈತರು ಈ ಒಕ್ಕಣೆಯನ್ನು ಮಾಡ್ತಾರೆ, ರಾಗಿ ಅಥವಾ ಭತ್ತವನ್ನು ತುಳಿಸುವ ಜಾನುವಾರುಗಳ ಮೂಲಕ ಒಕ್ಕಣೆಯನ್ನು ಮಾಡ್ತಾರೆ. ಅಲ್ಲಿ ಒಂದು ಮೇಟಿಯನ್ನು ಮಧ್ಯಭಾಗದಲ್ಲಿ ಹಾಕಿರ್ತಾರೆ, ಮಧ್ಯಭಾಗದಲ್ಲಿ ಹಾಕಿ ಇಲ್ಲಿ ಜಾನುವಾರುಗಳನ್ನು ಕಟ್ಟಿಕೊಂಡು ಇಲ್ಲೊಂದು ಈ ಥರ ಎಲ್ಲ ಜಾನುವಾರುಗಳನ್ನು ಕಟ್ಟಿ ಅವನ್ನ ಚಲಿಸೋಕ್ಕೆ ಮಾಡ್ತಾರೆ. ಚಲಿಸುವ ಸಂದರ್ಭದಲ್ಲಿ ಇಲ್ಲಿ ಮೇಟಿಯ ಪಕ್ಕದಲ್ಲಿ ಇರ್ತದಲ್ಲ ಆ ಒಂದು ಜಾನುವಾರು ಅಥವಾ ಹಸು, ಅದು ಹೆಚ್ಚು ವೇಗವಾಗಿ ಚಲಿಸೋದಿಲ್ಲ, ಅಲ್ಲಿ ತುಂಬ ನಿಧಾನವಾಗಿ ಚಲಿಸುವಂಥ ವಯಸ್ಸಾಗಿರುವಂಥ ಒಂದು ಎತ್ತುಗಳನ್ನು ಇಲ್ಲಿ ಕಟ್ತಾರೆ, ಮಧ್ಯಭಾಗದ ನಂತರ ನಂತರದ ಎತ್ತುಗಳನ್ನು ಕಟ್ತಾರೆ, ಕೊನೆಯ ಭಾಗದ ಇದಿಲ್ಲ. ಈ ಒಂದು ಜಾನುವಾರು ಎತ್ತು ತುಂಬ ವೇಗವಾಗಿ ಚಲಿಸುವಂಥದ್ದು, ಓಡಾಡುವಂಥದ್ದು ಬೇಗ, ಅಂಥ ಒಂದು ಎತ್ತುಗಳನ್ನು ಇಲ್ಲಿ ಕಟ್ಟಿರ್ತಾರೆ. ಯಾಕೆಂದರೆ ಇಷ್ಟು ಸುತ್ತಕೊಂಡು ಇದೆಲ್ಲ ಸುತ್ತಕೊಂಡು ಬರಬೇಕಾದ್ರು ಎಷ್ಟು ಸುತ್ತಕೊಂಡು ಬರಬೇಕಾಗ್ತದೆ, ಆದರೆ ಇಲ್ಲಿರುವಂಥ ಎತ್ತಿದೆಯಲ್ಲ ಇದು ಇಷ್ಟೇ ಹತ್ತಿರದಲ್ಲಿ ಸುತ್ತಕೊಂಡು ಬರಬೇಕಾಗ್ತದೆ. ಹಾಗಾಗಿ ಈ ಎಲ್ಲ ಒಂದು ಚಲನೆ ಎಲ್ಲ ಭಾಗದಲ್ಲೂ ಒಂದೇ ರೀತಿಯಾಗಿರೋದಿಲ್ಲ, ಆಯಾ ಭಾಗಕ್ಕೆ ಅನುಗುಣವಾಗಿ ಅದರ ವೇಗ ವ್ಯತ್ಯಾಸವಾಗುವುದನ್ನು ನಾವು ಕಾಣ್ತೀವಿ. ಇದು ಭೂಮಿಯ ಒಂದು ಚಲನೆ ವೇಗದ ವ್ಯತ್ಯಾಸಕ್ಕೆ ನಾವು ಉತ್ತಮ ಉದಾಹರಣೆ ನಾವು ತಗೊಳ್ಬಹುದು. ಇವಿಷ್ಟು ಪ್ರಮುಖವಾದಂಥ ಒಂದು ಅಂಶಗಳು, ಅಂದರೆ ಭೂಮಿಯ ಚಲನೆಯಲ್ಲಿ ಬರುವಂಥ ಪ್ರಮುಖವಾದಂಥ ಒಂದು ಅಂಶಗಳನ್ನು ನಾವು ಕಾಣ್ತೀವಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಭೂಮಿಯ ಆಕಾರ, ಅಂದರೆ ಭೂಮಿಯ ಆಕಾರವೇ ಇದಕ್ಕೆ ಪ್ರಮುಖವಾದ ಒಂದು ಕಾರಣ. ಅಂದರೆ ಸಮಭಾಜವೃತ್ತದಲ್ಲಿ ತುಂಬ ಉಬ್ಬಿದಂತೆ ಇದ್ದು ಧ್ರುವೀಯ ಭಾಗದಲ್ಲಿ ಕುಗ್ಗಿದಂತೆ ಇರೋದರಿಂದಾಗಿ ಇದರ ವೇಗದ ವ್ಯತ್ಯಾಸವನ್ನು ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ದೈನಂದಿನ ಚಲನೆಯ ಪರಿಣಾಮಗಳಲ್ಲಿ ನಾವು ಗಮನಿಸಿದಾಗ ಹಲವಾರು ರೀತಿಯ ಪರಿಣಾಮಗಳು ಕಂಡುಬರ್ತವೆ. ಅವುಗಳಲ್ಲಿ ಮುಖ್ಯವಾದವುಗಳಂತೇಳಿ ಮುಖ್ಯವಾಗಿ ಒಂದನೇದು ಹಗಲು ಮತ್ತು ರಾತ್ರಿಯ ಒಂದು ಪರಿಣಾಮ.
ಹಗಲು ಮತ್ತು ರಾತ್ರಿಯ ಒಂದು ಪರಿಣಾಮ ಉಂಟಾಗುತ್ತದೆ. ಸೂರ್ಯನಿಗೆ ಎದುರಾದಂತ ಒಂದು ಭಾಗ ಏನು ಸೂರ್ಯನ ಒಂದು ಬೆಳಕು ಯಾವ ಒಂದು ಭಾಗದಲ್ಲಿ ಬೀಳುತ್ತದೆ ಆ ಒಂದು ಭಾಗವನ್ನ ಹಗಲು ಅಂತ ಹೇಳಿ ಕರೀತಾರೆ. ಅದರ ವಿರುದ್ಧ ಒಂದು ಭಾಗದಲ್ಲಿ ಸೂರ್ಯನ ಒಂದು ಬೆಳಕು ಬೀಳೋದಿಲ್ಲ ಆ ಒಂದು ಭಾಗವನ್ನ ರಾತ್ರಿ ಅವಧಿ ಅಂತ ಹೇಳಿ ಕರೀತಾರೆ. ಇದು ಏನಾದರೂ ಚಲಿಸುತ್ತವಾಗಿದ್ರೆ ಒಂದೇ ಭಾಗದಲ್ಲಿ ಎಲ್ಲಾ ಟೈಮಲ್ಲೂ ಕೂಡ ಹಗಲಿನ ವೇಳೆ ಕಂಡು ಬರ್ತಾ ಇತ್ತು ಮತ್ತೊಂದು ಭಾಗ ದೀರ್ಘಾವಧಿಯಲ್ಲಿ ರಾತ್ರಿ ವೇಳೆ ಕಂಡು ಬರ್ತಾ ಇತ್ತು. ಈಗ ಚಲಿಸ್ತಾ ಇರೋದ್ರಿಂದಾಗಿ ಎಲ್ಲಾ ಭಾಗದಲ್ಲೂ ಕೂಡ ಹಗಲು ಎಲ್ಲಾ ಭೂಮಿ ಎಲ್ಲಾ ಒಂದು ಭೂಭಾಗದಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಹಗಲಿನ ವೇಳೆ ಬದಲಾವಣೆಗೆ ಒಳಗಾಗ್ತಾ ಬರ್ತದೆ. ಹಾಗೆ ರಾತ್ರಿ ವೇಳೆನೂ ಕೂಡ ಬದಲಾವಣೆಗೆ ಒಳಗಾಗ್ತಾ ಬರೋದನ್ನ ನಾವು ಕಾಣ್ತೀವಿ. ಈಗ ಅದನ್ನ ನಾವು ಗ್ಲೋಬ್ ಮೂಲಕ ಒಂದು ಪ್ರಯೋಗವನ್ನ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗ ಹಗಲು ಮತ್ತು ರಾತ್ರಿ ಅಂದ್ರೆ ಈ ಒಂದು ದೈನಚರಣೆ ಪರಿಣಾಮದಲ್ಲಿ ಮೊದಲನೇ ಒಂದು ಪರಿಣಾಮ ಹಗಲು ಮತ್ತು ರಾತ್ರಿಯ ಒಂದು ಪರಿಣಾಮ ನಾವು ಕಾಣ್ತೀವಿ. ಅದನ್ನು ನೀವು ಗ್ಲೋಬಲ್ಲಿ ಗಮನಿಸಬಹುದು. ಸೂರ್ಯನಿಗೆ ಎದುರಾದಂಥ ಒಂದು ಭಾಗ ಏನು ಸೂರ್ಯನ ಒಂದು ಎದುರಾದಂಥ ಒಂದು ಭಾಗ ಬೆಳಕು ಬೀಳ್ತಾ ಇದೆ ಆ ಒಂದು ಭಾಗ ಹಗಲಿನ ವೇಳೆನ ನಾವು ಕಾಣ್ತೀವಿ. ಇದು ಪಶ್ಚಿಮದಿಂದ ಪೂರ್ವದ ಕಡೆ ಸುತ್ತುವುದರಿಂದಾಗಿ ಮೊದಲ ಒಂದು ಬೆಳಕು ಈ ಜಪಾನ್ ರಾಷ್ಟ್ರದ ಮೇಲೆ ಏಷ್ಯಾ ಖಂಡದ ಮೊದಲ ಒಂದು ಭಾಗದಲ್ಲಿ ಜಪಾನ್ ರಾಷ್ಟ್ರದ ಮೇಲೆ ಬೀಳ್ತದೆ. ಈ ಒಂದು ರಾಷ್ಟ್ರವನ್ನು ಉದಯ ರವಿನಾಡು ಅಂದರೆ ಪ್ರಥಮ ಸೂರ್ಯನ ಬೆಳಕನ್ನು ಪಡೆಯುವಂಥ ಒಂದು ಭೂಭಾಗ ಆ ಒಂದು ರಾಷ್ಟ್ರ ಅಂತ ಹೇಳಿದನ ಕರೀತಾರೆ. ಅದರ ನಂತರ ಬರುವಂಥ ಒಂದು ಭೂಭಾಗಗಳಲ್ಲಿ ಏಷ್ಯಾದ ಕೆಲವು ರಾಷ್ಟ್ರಗಳು ಚೀನಾದ ಒಂದು ಭೂಭಾಗ, ಮಂಗೋಲಿಯಾ, ಈಗ ನಮ್ಮ ಭಾರತದ ಒಂದು ಭೂಭಾಗ, ಅದರ ನಂತರ ಪಾಕಿಸ್ತಾನದ ಭೂಭಾಗಗಳು, ಸೌದಿ ಅರೇಬಿಯಾದ ಭೂಭಾಗಗಳು, ನಂತರ ಆಫ್ರಿಕಾದ ಒಂದು ಭೂಭಾಗ, ಯುರೋಪಿಯನ್ ರಾಷ್ಟ್ರಗಳು ಕಂಡು ಬರ್ತವೆ. ಅದರ ನಂತರ ಬರುವಂಥದ್ದು ಈ ಒಂದು ಅಮೆರಿಕದ ಭೂಖಂಡಗಳು ಕಂಡು ಬರ್ತವೆ. ಹಾಗಾಗಿ ಸೂರ್ಯನ ಒಂದು ಬೆಳಕು ಯಾವ ಒಂದು ಭಾಗದಲ್ಲಿ ಬೀಳ್ತದೆಯೋ ಆ ಒಂದು ಭಾಗ ಹಗಲಿನ ವೇಳೆಯನ್ನು ಪಡೆಯುತ್ತದೆ. ಅದರ ವಿರುದ್ಧವಾದ ಒಂದು ಭಾಗ ಈ ಕಡೆ ಭಾಗ ಸೂರ್ಯನ ಒಂದು ಬೆಳಕು ಬೆಳೆದಿಲ್ಲ, ಸೂರ್ಯನ ಬೆಳಕು ಬೆಳೆದೇ ಇರೋದ್ರಿಂದಾಗಿ ಈ ಒಂದು ಭಾಗದಲ್ಲಿ ಕತ್ತಲೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ಒಂದಾದ ರಾಷ್ಟ್ರದ ಒಂದಾದ ನಂತರ ಒಂದು ಸೂರ್ಯನ ಒಂದು ಬೆಳಕು ಪಡೆದಿರೋ ಮೂಲಕ ಹಗಲನ್ನು ಪಡಿತವೆ. ಆದರೆ ಒಂದಾದ ನಂತರ ಒಂದು ರಾಷ್ಟ್ರಗಳಲ್ಲಿ ಸೂರ್ಯನ ಒಂದು ಬೆಳಕು ಬೆಳೆದಿರೋದ್ರಿಂದಾಗಿ ಆ ಒಂದು ಭಾಗದಲ್ಲಿ ಕತ್ತಲೆಯನ್ನು ನಾವು ಕಾಣ್ತೀವಿ. ಇದು ಮೊದಲೇ ಒಂದು ಪರಿಣಾಮ. ಸೂರ್ಯನ ಒಂದು ಈ ಒಂದು ಬೆಳಕನ್ನು ಬೆಳೆದಿರೋ ಮೂಲಕ ಭೂಮಿ ಸುತ್ತೋದ್ರಿಂದಾಗಿ ಈ ಒಂದು ಹಗಲು ಮತ್ತು ರಾತ್ರಿಯ ಒಂದು ಪರಿಣಾಮ ಉಂಟಾಗೋದನ್ನು ನಾವು ಈ ಒಂದು ಪ್ರಯೋಗದ ಮೂಲಕ ನಾವು ತಿಳ್ಕೊಳ್ಬೋದು. ಭೂಮಿಯ ದೈನಂಚಲನೆಯ ಪರಿಣಾಮಗಳಲ್ಲಿ ಎರಡನೇ ಪಾಯಿಂಟ್ ಬರೋಣ. ಈಗ ಎರಡನೇ ಪಾಯಿಂಟ್ ಏನು ಹೇಳ್ತಂದ್ರೆ ಮಾರುತಗಳ ದಿಕ್ಕು ಬದಲಾವಣೆ ಆಗ್ತದೆ ಅಂತೇಳಿ. ಅಂದರೆ ಭೂಮಿ ಪಶ್ಚಿಮದಿಂದ ಪೂರ್ವ ಕೂಡ ವೇಗವಾಗಿ ಸುತ್ತೋದ್ರಿಂದಾಗಿ ಆ ವೇಗಕ್ಕೆ ಅನುಗುಣವಾಗಿ ಮಾರುತಗಳ ಬೀಸುವ ದಿಕ್ಕು ಬದಲಾವಣೆ ಆಗ್ತದೆ. ಅಂದರೆ ಈ ಬದಲಾವಣೆ ವೇಗಕ್ಕೆ ಅನುಗುಣವಾಗಿ ಬದಲಾವಣೆಗೊಳ್ಳುವ ಸಂದರ್ಭದಲ್ಲಿ ಉತ್ತರಾರ್ಧ ಗೋಳದಲ್ಲಿ ಒಂದು ರೀತಿಯ ಬದಲಾವಣೆ ಇದ್ದರೆ ದಕ್ಷಿಣಾರ್ಧ ಗೋಳದಲ್ಲಿ ಮತ್ತೊಂದು ರೀತಿಯ ಬದಲಾವಣೆಗೆ ಒಳಗಾಗ್ತವೆ. ಅವು ಉತ್ತರಾರ್ಧ ಗೋಳದಲ್ಲಿ ತಮ್ಮ ಬಲಕ್ಕೆ ಆ ಒಂದು ಸುತ್ತ ಇರ್ತವೆ ಆ ಒಂದು ಮಾರುತಗಳ ವೇಗ. ಹಾಗೆ ದಕ್ಷಿಣಾರ್ಧ ಗೋಳದಲ್ಲಿ ತಮ್ಮ ಎಡಕ್ಕೆ ದಿಕ್ಕನ್ನು ಬದಲಾಯಿಸಿ ಬೀಸುವಂಥ ಒಂದು ಕ್ರಮವನ್ನು ನಾವು ಕಾಣ್ತೀವಿ. ಇದು ಎರಡನೇ ಪ್ರಮುಖವಾದಂಥ ಒಂದು ಬದಲಾವಣೆ. ಇದನ್ನು ಕೊರಿಯಾಲಿಸಿಸ್ ರವರು ಮೊದಲ ಬಾರಿಗೆ ಅದನ್ನು ಕಂಡುಹಿಡಿದು ಖಚಿತಪಡಿಸಿದ ಮೇಲೆ ಆ ಒಂದು ಕೊರಿಯಾಲಿಸಿಸ್ ಶಕ್ತಿ ಅಂತ ಹೇಳಿದನ್ನು ಕರೀತಾರೆ. ವಿದ್ಯಾರ್ಥಿಗಳೇ, ನೆಕ್ಸ್ಟು ಮೂರನೇ ಪಾಯಿಂಟ್ಗೆ ಬರೋಣ. ಅಂದರೆ ಭೂಮಿಯ ಚಲನೆಯ ಪರಿಣಾಮಗಳಲ್ಲಿ ಮೂರನೇ ಒಂದು ಪರಿಣಾಮ ವೇಳೆಯ ಅರಿವು ಅಂತೇಳಿ. ನಮಗೆ ಈ ಒಂದು ಭೂಮಿಯ ಚಲನೆಗೆ ಒಳಗಾಗುವಂಥ ಸಂದರ್ಭದಲ್ಲಿ ಪೂರ್ವ ದಿಕ್ಕಿನಲ್ಲಿ ನಮಗೆ ಸೂರ್ಯ ಉದಯಿಸ್ತದೆ. ಆ ಸಂದರ್ಭ ಸೂರ್ಯೋದಯದ ಒಂದು ಸಂದರ್ಭ ನಾವು ಏನಂತೀವಿ ಆ ಟೈಮಲ್ಲಿ ಬೆಳಗಿನ ವೇಳೆ ಯಾರಾದರೂ ನಾವು ಮಲಗಿದ್ದು ಹೇಳಬೇಕಾದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ ನಾವು. ಗುಡ್ ಮಾರ್ನಿಂಗ್ ಅಂದರೆ ಬೆಳಗಿನ ಸಂದರ್ಭದಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳುವಂಥ ಕ್ರಮ ನಾವು ಕಾಣ್ತೀವಿ. ಸೂರ್ಯ ಉದಯಿಸುವಂಥ ಸಂದರ್ಭದಲ್ಲಿ ಈ ಒಂದು ಬೆಳಗಿನ ವೇಳೆಯನ್ನು ನಾವು ಕಾಣ್ತೀವಿ. ಅದರ ನಂತರ ಮಧ್ಯಾಹ್ನದ ಅಂದರೆ ಮೆತ್ತೆಯ ಮೇಲೆ ಸೂರ್ಯ ಬಂದಾಗ ಮಧ್ಯಾಹ್ನ 12 ಗಂಟೆ ಅಂತೇಳಿದನ್ನ ಕರೀತಾರೆ. ಅದನ್ನ ಗುಡ್ ನೂನ್ ಅಂತೇಳಿ ಕರೀತಾರೆ. ಗುಡ್ ನೂನ್ ಮಧ್ಯಾಹ್ನದ ವಂದನೆಗಳು ಅಂತೇಳಿ ಕರೆಯೋದನ್ನು ನಾವು ಕಾಣ್ತೀವಿ. ಅದರ ನಂತರ ಈ ಒಂದು ಸಂಜೆಯ ವೇಳೆಗೆ ಸೂರ್ಯ ಅಸ್ತ ಆಗುವಂಥ ಸಂದರ್ಭಕ್ಕೆ ಬರ್ತದೆ 4 ಗಂಟೆ ಮೇಲೆ ಗುಡ್ ಈವ್ನಿಂಗ್ ಅಂತೇಳಿ ನಾವು ಕರಿತೀವಿ. ನಂತರ ಸೂರ್ಯ ನಮಗೆ ಕಾಣಿಸೋದೇ ಇಲ್ಲ. ಎಲ್ಲಿವರೆಗೆ ಸಂಜೆಯ ಟೈಮಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಸೂರ್ಯೋದಯ ಸಂದರ್ಭ ಕೂಡ ಸೂರ್ಯ ನಮಗೆ ಕಾಣಿಸೋದಿಲ್ಲ. ಆ ಒಂದು ಅವಧಿಯನ್ನು ನೈಟ್ ಟೈಮ್ ರಾತ್ರಿ ಅವಧಿ ಆ ಒಂದು ಟೈಮಲ್ಲಿ ಗುಡ್ ಈವ್ನಿಂಗ್ ಆದಮೇಲೆ ಗುಡ್ ನೈಟ್ ಅಂತೇಳಿ ಕರೀತಾರೆ. ಗುಡ್ ನೈಟ್ ಅಂತ ಕೇಳಿ ಕರೆಯುವುದನ್ನು ನಾವು ಕಾಣ್ತೀವಿ. ಹಾಗಾಗಿ ಭೂಮಿಯ ಚಲನೆಯಿಂದಾಗಿ ಈ ಥರದ ಒಂದು ವೇಳೆ ಹರಿವು ನಮಗೆ ಗೊತ್ತಾಗ್ತದೆ. ಚಲಿಸ್ತವಾಗಿದ್ದರೆ ಮಾರ್ನಿಂಗು ಗೊತ್ತಾಗ್ತಿಲ್ಲ, ನೈಟು ಕೂಡ ನಮಗೆ ಗೊತ್ತಾಗ್ತಾ ಇರಲಿಲ್ಲ.
ಯಾವುದೇ ರೀತಿಯ ಒಂದು ಬದಲಾವಣೆಗೆ ನಮಗೆ ಒಳಗಾಗ್ತಾ ಇರಲಿಲ್ಲ. ಹಾಗಾಗಿ ವೇಳೆ ಹೇರೋ ನಮಗೆ ಗೋಚರಿಸ್ತಾ ಇರಲಿಲ್ಲ. ಈಗ ಬರೋಣ ನಾಲ್ಕನೇ ಪಾಯಿಂಟ್ಗೆ, ದಿಕ್ಕುಗಳ ಕಲ್ಪನೆ. ದಿಕ್ಕುಗಳ ಕಲ್ಪನೆ ಅಂದರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಈ ಒಂದು ದಿಕ್ಕುಗಳ ಕಲ್ಪನೆ ಈ ಒಂದು ಭೂಮಿಯ ಚಲನೆಯಿಂದ ನಮಗೆ ಗೊತ್ತಾಗ್ತದೆ. ಈಗ ನೋಡೋಣ, ಸೂರ್ಯ ಉದಯಿಸುವ ಒಂದು ದಿಕ್ಕನ್ನು ಅದನ್ನ ಪೂರ್ವ ದಿಕ್ಕು ಅಂತೇಳಿ ಕರೀತಾರೆ. ಎಲ್ಲರೂ ಕೂಡ ಯಾವುದೇ ಅನ್ನೋನ್ ಪ್ಲೇಸ್ಗೆ ನಾವು ಹೋದಾಗ ದಿಕ್ಕುಗಳು ನಮ್ಗೆ ಗೊತ್ತಾಗೋದಿಲ್ಲ, ಯಾವ ಕಡೆ ಪೂರ್ವ ಯಾವ ಕಡೆ ಪಶ್ಚಿಮ ಅಂತ ಗೊತ್ತಿಲ್ಲ. ಫಸ್ಟ್ ಏನು ಮಾಡ್ತೀವಿ, ಸೂರ್ಯ ಯಾವ ಕಡೆ ಇದ್ದಾನೆ ಅಂತ ನಾವು ಗಮನಿಸ್ತೀವಿ. ಆ ಸೂರ್ಯದ ಒಂದು ದಿಕ್ಕನ್ನು ಗಮನಿಸಿ ಓ ಅದು ಪೂರ್ವ ಅಂತೇಳಿ ಗಮನಿಸಿ ಉಳಿದ ದಿಕ್ಕನ್ನು ಐಡೆಂಟಿಫೈ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಸೂರ್ಯದ ದಿಕ್ಕನ್ನು ಪೂರ್ವ ಅಂತೇಳಿ ಕರೀತಾರೆ. ಹಾಗೆ ಸೂರ್ಯಾಸ್ತದ ದಿಕ್ಕನ್ನು ನಾವು ಪಶ್ಚಿಮ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಈ ಒಂದು ಭೂಮಿಯ ಚಲನೆಯ ಒಂದು ಪರಿಣಾಮದಲ್ಲಿ ಈ ಒಂದು ದಿಕ್ಕುಗಳ ಕಲ್ಪನೆ ನಮಗೆ ಬರ್ತದೆ. ಹಾಗೆಯೇ ಧ್ರುವ ನಕ್ಷತ್ರ ಎಲ್ಲಿ ಕಂಡುಬರ್ತದೆ ಅಂಥ ಒಂದು ಭಾಗವನ್ನು ಉತ್ತರ ಅಂತ ನಾವು ದಿಕ್ಕನ್ನು ನಾವು ಗುರುತಿಸ್ತೀವಿ. ನಂತರ ಸದರ್ನ್ ಕ್ರಾಸ್ ನಕ್ಷತ್ರಗಳ ಒಂದು ಪುಂಜ ಕಂಡುಬರ್ತದೆ, ಆ ಒಂದು ದಿಕ್ಕನ್ನು ದಕ್ಷಿಣ ಅನ್ನೋ ಒಂದು ದಿಕ್ಕನ್ನು ನಾವು ಪರಿಚಯಿಸ್ಕೊಳ್ತೀವಿ. ಹಾಗಾಗಿ ಈ ಭೂಮಿ ಒಂದೇ ಕಡೆ ಇದ್ಬಿಟ್ಟಿದ್ರೆ ಇದು ಯಾವುದೇ ದಿಕ್ಕುಗಳ ಒಂದು ಪರಿಚಯ ನಮ್ಗೆ ಆಗ್ತಾ ಇರಲಿಲ್ಲ, ಅದರ ಒಂದು ಕಲ್ಪನೆ ನಮಗೆ ಬರ್ತಾನೆ ಇರ್ತಿರಲಿಲ್ಲ. ವಿದ್ಯಾರ್ಥಿಗಳೇ, ದೈನಂಚಲನೆಯ ಪರಿಣಾಮಗಳಲ್ಲಿ ಈಗಾಗಲೇ ನಾಲ್ಕು ರೀತಿಯ ಪರಿಣಾಮಗಳ ಒಂದು ವಿಚಾರವನ್ನು ತಿಳ್ಕೊಂಡಿದ್ದೀವಿ. ಹೀಗೆ ಐದನೇ ಪರಿಣಾಮವನ್ನು ತಿಳ್ಕೊಳ್ಳೋಣ. ಐದನೇ ಪರಿಣಾಮದಲ್ಲಿ ರೇಖಾಂಶ ಮತ್ತು ವೇಳೆ, ರೇಖಾಂಶಗಳಿಗೂ ವೇಳೆಗೂ ನೇರವಾದಂಥ ಒಂದು ಸಂದರ್ಭಗಳನ್ನು ನಾವು ಕಾಣ್ತೀವಿ. ಭೂಮಿಯಲ್ಲಿ ಉತ್ತರ ದಕ್ಷಿಣವಾಗಿ ಧ್ರುವಗಳನ್ನು ಸಂಧಿಸುವಂತೆ ಎಳೆದಿರುವಂಥ ಊಹಾ ರೇಖೆಗಳನ್ನು ನಾವು ರೇಖಾಂಶಗಳು ಅಂತೇಳಿ ನಾವು ಕರಿತೀವಿ. ಇದು ನೋಡೋಣ ವಿದ್ಯಾರ್ಥಿಗಳೇ, ಇದರಲ್ಲಿ ಭೂಮಿಯ ಒಂದು ಗೋಳಾಕಾರದ ಒಂದು ಚಿತ್ರದಲ್ಲಿ ಭೂಮಿಯ ಮಧ್ಯಭಾಗದಲ್ಲಿ ಈ ಒಂದು ರೇಖೆ ಆಗೋಗ್ತದೆ. ಇದನ್ನು 0° ರೇಖಾಂಶ ಅಂತೇಳಿ ಇದನ್ನು ಕರೀತಾರೆ. ಅದರ ನಂತರ ಬರುವಂಥ ರೇಖೆಗಳು 1, 2, 3, 4 ಅಂತೇಳಿ ಈ ಒಂದು ಭಾಗದಲ್ಲಿ ಕಂಡುಬರ್ತವೆ. ಒಟ್ಟು 180 ರೇಖಾಂಶಗಳು ಈ ಒಂದು ಭಾಗಕ್ಕೆ ಕಂಡುಬಂದರೆ, ಈಗಲೇ ದಕ್ಷಿಣ ಭಾಗ ಪಶ್ಚಿಮ ಭಾಗದಲ್ಲಿ ಕೂಡ 180 ರೇಖೆಗಳನ್ನು ನಾವು ಕಾಣ್ತೀವಿ. ಈ ಒಂದು ಭಾಗದಲ್ಲಿ 180 ರೇಖೆಗಳು, ಈ 180 ರೇಖೆಗಳು ಒಟ್ಟು 360 ರೇಖಾಂಶಗಳನ್ನು ನಾವು ಕಾಣ್ತೀವಿ. 360 ರೇಖಾಂಶಗಳನ್ನು ಕಾಣ್ತೀವಿ. ಈಗ ಈ ಕಡೆ ಸೂರ್ಯನ ಒಂದು ಬೆಳಕು ಪ್ರತಿಯೊಂದು ರೇಖೆ ಮೇಲೆ ಹಾದು ಹೋಗುವುದನ್ನು ನಾವು ಕಾಣ್ತೀವಿ. ಪ್ರತಿಯೊಂದು ರೇಖೆಯೂ ಕೂಡ ಇದರ ಹೆದರಿಗೆ ಹಾದು ಹೋಗ್ತದೆ. ಆ ಹಾದು ಹೋಗುವಂಥ ಸಂದರ್ಭದಲ್ಲಿ ಒಂದು ರೇಖೆ ಹಾದು ಹೋಗಬೇಕಾದ್ರೆ, ಆ ಒಂದು ರೇಖೆ ಹಾದು ಹೋಗಬೇಕಾದ್ರೆ 4 ನಿಮಿಷಗಳ ಕಾಲಾವಕಾಶ ಬೇಕಾಗ್ತದೆ. ಹಾಗೆ 15 ರೇಖಾಂಶಗಳು ಹಾದು ಹೋಗಬೇಕಾದ್ರೆ 60 ನಿಮಿಷ ಅಥವಾ 1 ಗಂಟೆ ಕಾಲಾವಕಾಶ ಬೇಕಾಗ್ತದೆ. ಅದೇ ಥರದಲ್ಲಿ 180 ಹಾದು ಹೋಗಬೇಕಾದ್ರೆ 12 ಗಂಟೆ, ಅದೇ ಥರದಲ್ಲಿ 360 ಹಾದು ಹೋಗಬೇಕಾದ್ರೆ 24 ಗಂಟೆ ಕಾಲಾವಕಾಶ ಬೇಕಾಗ್ತದೆ. ಅದನ್ನು ಒಂದು ದಿನ ಅಂತ ನಾವು ಪರಿಗಣಿಸಬಹುದು. ಇದರಲ್ಲಿ ರೇಖಾಂಶಗಳಲ್ಲಿ ಪ್ರಮುಖವಂಥ ರೇಖಾಂಶಗಳನ್ನು ನಾವು ತಿಳ್ಕೊಳ್ಳೋದಾದರೆ 0° ರೇಖಾಂಶ ಈ ರೇಖೆ ಇದೆಯಲ್ಲ, ಇದು ಇಂಗ್ಲೆಂಡ್ನ ಗ್ರೀನ್ವಿಚ್ ಪಟ್ಟಣದ ಮೇಲೆ ಹಾದು ಹೋಗ್ತದೆ. ಹಾಗಾಗಿ ಅದನ್ನು GMT ಅಂತೇಳಿ ಗ್ರೀನ್ವಿಚ್ ರೇಖಾಂಶ ಅಂತೇಳಿದನ್ನು ಕರೀತಾರೆ. ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತೇಳಿದನ್ನು ಕರೆಯೋದು ನಾವು ಕಾಣ್ತೀವಿ. ಅದಾದಮೇಲೆ 82° ಪೂರ್ವ ರೇಖಾಂಶ ಅಂತೇಳಿ ಕಂಡುಬರ್ತದೆ. ಅದು ನಮ್ಮ ಭಾರತದ ಒಂದು ಕಾಲಮಾನ ರೇಖೆಯಾಗಿ ನಾವು ಪರಿಗಣಿಸಿದ್ದೀವಿ. ಅದನ್ನು IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಭಾರತೀಯ ಕಾಲಮಾನ ರೇಖೆ ಅಂತ ಅದನ್ನು ಕರೀತಾರೆ. ಹಾಗೆಯೇ 180 ರೇಖೆಯನ್ನು IDL ಅಂತೇಳಿ ಕರೀತಾರೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತೇಳಿ. ಅದನ್ನು ಅಂತಾರಾಷ್ಟ್ರೀಯ ದಿನರೇಖೆ ಅಥವಾ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಆ ಒಂದು ರೇಖೆಯನ್ನು ದಾಟಿದಾಗ ಒಂದು ದಿನದ ಒಂದು ಬದಲಾವಣೆ ಆಗೋದ್ರಿಂದ ಅದನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಪರಿಗಣಿಸಲಾಗಿದೆ. ಅದರ ನಂತರ ಬರುವಂಥ ಒಂದು ಪಾಯಿಂಟು ಸಾಗರ ಪ್ರವಾಹಗಳು. ನಿಮಗೆಲ್ಲ ಗೊತ್ತೇ ಇದೆ ಸಾಗರ ಪ್ರವಾಹಗಳು ಅಂತ ಹೇಳಿದ್ರೆ ಏನು ಅಂತೇಳಿ. ಸಾಗರ ಪ್ರವಾಹಗಳಲ್ಲಿ 2 ವಿಧವಾದಂಥ ಸಾಗರ ಪ್ರವಾಹಗಳು ಕಂಡುಬರ್ತವೆ. ಉಷ್ಣೋದಕ ಸಾಗರ ಪ್ರವಾಹ, ಶೀತೋದಕ ಸಾಗರ ಪ್ರವಾಹ ಅಂತೇಳಿ. ಉಷ್ಣೋದಕ ಸಾಗರ ಪ್ರವಾಹಗಳು ಸಮಭಾಗಕೃತಿಯಿಂದ ಪ್ರಾರಂಭವಾಗಿ ಧ್ರುವೀಯ ಭಾಗದ ಕಡೆಗೆ ಚಲಿಸ್ತವೆ. ಇದು ಹೆಚ್ಚು ಉಷ್ಣಾಂಶವನ್ನು ಹೊಂದಿರೋದ್ರಿಂದಾಗಿ ಸಮಭಾಜಕೃತದಲ್ಲಿ ಸೂರ್ಯ ನೇರವಾದ ಕಿರಣಗಳು ಬೀಳೋದ್ರಿಂದಾಗಿ ನೀರಿನ ಒಂದು ಹೆಚ್ಚಿನ ಉಷ್ಣಾಂಶದಿಂದಾಗಿ ಇದನ್ನು ಉಷ್ಣೋದಕ ಸಾಗರ ಪ್ರವಾಹ ಅಂತೇಳಿ ಕರೀತಾರೆ. ಶೀತೋದಕ ಸಾಗರ ಪ್ರವಾಹ ಅಂದರೆ ಧ್ರುವೀಯ ಭಾಗದಿಂದ ಸಮಭಾಜ ವೃತ್ತದ ಕಡೆಗೆ
ಹರಿದು ಬರುವಂಥ ಸಾಗರ ಪ್ರವಾಹನ ಶೀತೋದಕ ಸಾಗರ ಪ್ರವಾಹ ಅಂತೇಳಿ ಕರೀತಾರೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಸೂರ್ಯನ ಒಂದು ಬೆಳಕು ಹೆಚ್ಚು ನೇರವಾಗಿ ಬೀಳೋದಿಲ್ಲ, ಉಷ್ಣಾಂಶ ತೀರ ಕಡಿಮೆ ಆಗಿರೋದ್ರಿಂದಾಗಿ ಇದನ್ನು ಶೀತೋದಕ ಸಾಗರ ಪ್ರವಾಹಗಳು ಅಂತೇಳಿ ಕರೀತಾರೆ. ಈ ಒಂದು ಪ್ರವಾಹಗಳು ಭೂಮಿಯ ದೈನಂಚಲನೆಯ ಪರಿಣಾಮದಿಂದಾಗಿ ಅದರ ಒಂದು ಚಲನ ವೇಗ ಉತ್ತರದ ಗೋಳದಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ವ್ಯತ್ಯಾಸವನ್ನು ಕಾಣ್ತೀವಿ. ಆ ಒಂದು ಸಾಗರ ಪ್ರವಾಹಗಳು ಉತ್ತರಾರ್ಧ ಗೋಳದ ಬಲ ದಿಕ್ಕಿಗೂ ದಕ್ಷಿಣಾರ್ಧ ಗೋಳದಲ್ಲಿ ತಮ್ಮ ಎಡ ದಿಕ್ಕಿಗೂ ಚಲಿಸುವಂಥ ಒಂದು ಪರಿಣಾಮವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಈಗ ಏಳನೇ ಪಾಯಿಂಟ್ಗೆ ಬಂದಾಗ ಉಬ್ಬರವಿಳಿತಗಳು ಉಂಟಾಗುತ್ತದ್ದು. ಈಗ ನಾವು ಭೂಮಿ ಒಂದು ಉಪಗ್ರಹವನ್ನು ಹೊಂದಿದೆ, ನಿಮಗೆಲ್ಲರೂ ಗೊತ್ತಿದೆ, ನಿಮಗೆ ಚಂದ್ರ ಉಪಗ್ರಹ. ಹಾಗೆಯೇ ಈ ಒಂದು ಭೂಮಿ ನೇರವಾಗಿ ಚಂದ್ರನ ಮೇಲೆ ಆಕರ್ಷಣೆಗೆ ಒಳಗಾಗುವಂಥದ್ದು, ಹಾಗೆಯೇ ತೀರವಾದ ಸಾಗರ ಸಮುದ್ರದ ನೀರು ಚಂದ್ರನ ಆಕರ್ಷಣೆಗೆ ಒಳಗಾಗಿ ಉಬ್ಬರವಿಳಿತಗಳು ಉಂಟಾಗುವಂಥ ಕ್ರಮವನ್ನು ನಾವು ಕಾಣ್ತೀವಿ. ಹಾಗಾಗಿ ಆ ಒಂದು ಉಬ್ಬರವಿಳಿತಗಳು ಭೂಮಿಯ ದೈನಂಚಲನೆಯ ಪರಿಣಾಮದಿಂದಾಗಿ ಉಂಟಾಗುವುದರಿಂದಾಗಿ ಇದು ಕೂಡ ಒಂದು ಪ್ರಮುಖವಾದ ಒಂದು ಪರಿಣಾಮ ಅಂತ ನಾವು ಪರಿಗಣಿಸಬಹುದು. ಅದ ನಂತರದ ಒಂದು ಭಾಗ ಭೂಮಿಯ ಒಂದು ಆಕಾರ. ಈಗಾಗಲೇ ನಿಮ್ಗೆ ಗೊತ್ತಿದೆ ಭೂಮಿಯ ಆಕಾರ ಯಾವ ಆಕಾರದಲ್ಲಿದೆ, ಗೋಳಾಕಾರದಲ್ಲಿದೆ, ಭೂಮಿಯಾಕಾರದಲ್ಲಿದೆ ಅಂತ ನಾವು ಪರಿಗಣಿಸ್ತೀವಿ. ಅದಕ್ಕೆ ಭೂಮಿಯ ಆಕಾರ ಬರಲಿಕ್ಕೆ ವಿಶೇಷ ಒಂದು ಕಾರಣ ಇದು ಕೂಡ ಭೂಮಿಯ ದೈನಂದಿನ ಚಲನೆಯ ಪರಿಣಾಮದಲ್ಲಿ ಕಂಡುಬರುತ್ತೆ. ಹೇಗೆ ಅಂತ ಹೇಳಿದ್ರೆ ಭೂಮಿ ಸೂರ್ಯನ ಒಂದು ಕಡೆಗೆ ಆಕರ್ಷಣೆಗೆ ಒಳಪಟ್ಟರೆ ಚಂದ್ರನ ಕಡೆಗೆ ಮತ್ತೊಂದು ಭಾಗ ಆಕರ್ಷಣೆಗೆ ಒಳಪಡ್ತದೆ. ಹಾಗೆಯೇ ಸೂರ್ಯಾಸ್ತ ಅಂದರೆ ಒಂದೇ ಭಾಗದಿದ್ದಾಗ ಈ ಭೂಮಿಯ ಸ್ವಯಂ ಶಕ್ತಿ ಮತ್ತೊಂದು ಕಡೆಗೆ ಅದು ಆಕರ್ಷಣೆ ಒಳಗಾಗ್ತದೆ. ಹಾಗಾಗಿ ಆ ಎರಡು ಸಮವಾದ ಕೃತದಲ್ಲಿ ಎರಡು ಭಾಗಗಳಲ್ಲಿ ಹುಬ್ಬಿದಂತೆ ನಮಗೆ ಕಂಡುಬರ್ತದೆ. ಹಾಗೆಯೇ ಈ ಒಂದು ಧ್ರುವೀಯ ಭಾಗದಲ್ಲಿ ಕುಗ್ಗಿದಂತೆ ಕಂಡುಬರ್ತದೆ. ಈ ಭೂಮಿಯ ಆಕಾರವೂ ಕೂಡ ಭೂಮಿಯ ದೈನಂದಿನ ಪರಿಣಾಮದಲ್ಲಿ ಕಂಡುಬರುವುದನ್ನು ನಾವು ಕಾಣ್ತೀವಿ. ನಂತರ ಕೊನೆಯ ಒಂದು ಪಾಯಿಂಟನ್ನು ನಾನು ಗಮನಿಸ್ತೇ ಆದರೆ ಭೂಮಿ ಅಯಸ್ಕಾಂತೀಯ ಆಕರ್ಷಣೆಯ ಒಂದು ಗುಣವನ್ನು ಪಡ್ಕೊಂಡಿದೆ. ಈಗ ಅಲ್ಲೇ ನಾವು ಭೂಮಿಯ ದೈನಂದಿನ ಪರಿಣಾಮದಲ್ಲಿ ಇದು ಕೂಡ ಒಂದು ಪ್ರಮುಖವಾದಂಥ ಒಂದು ಅಂಶ. ಭೂಮಿ ವೇಗವಾಗಿ ಪಶ್ಚಿಮದಿಂದ ಪೂರ್ವದ ಕಡೆ ಸುತ್ತುವಂಥ ಸಂದರ್ಭದಲ್ಲಿ ವೇಗಕ್ಕೆ ಅನುಗುಣವಾಗಿ ಎಲ್ಲ ವಸ್ತುಗಳು ಉತ್ತರದ ಕಡೆಗೆ ಆಕರ್ಷಣೀಯ ಗುಣವನ್ನು ಪಡ್ಕೊಳ್ತವೆ. ಹಾಗಾಗಿ ಉತ್ತರ ಧ್ರುವೀಯ ಭಾಗ ಅಯಸ್ಕಾಂತೀಯ ಗುಣವನ್ನು ಪಡ್ಕೊಳ್ಳೋದ್ರಿಂದಾಗಿ ನಮ್ಮ ದಿಕ್ಸೂಚಿಯ ಒಂದು ಮುಳ್ಳಿನ ತುದಿಯ ಭಾಗ ಯಾವಾಗಲೂ ಕೂಡ ಉತ್ತರದ ದಿಕ್ಕನ್ನೇ ತೋರಿಸುವುದನ್ನು ನಾವು ಕಾಣ್ತೀವಿ. ಹಾಗಾಗಿ ಇದು ಬಹಳ ಪ್ರಮುಖವಾದಂಥ ಅಂಶ ಅಂತ ನಾವು ಪರಿಗಣಿಸ್ಬೋದು. ಈ ಎಲ್ಲ ಅಂಶಗಳಿಂದಾಗಿ ಭೂಮಿಯ ದೈನಂದಿನ ಚಲನೆಯ ಪರಿಣಾಮದಿಂದ ಉಂಟಾಗುವಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ದೈನಂದಿನ ಚಲನೆಯ ಪರಿಣಾಮಗಳ ಒಂದು ವಿಚಾರವನ್ನು ತಿಳ್ಕೊಂಡಿದ್ದೀರಿ. ಆ ಒಂದು ವಿಚಾರ ಸಂಬಂಧಪಟ್ಟಾಗೆ ಕೆಲವು ಪ್ರಶ್ನೆಗಳನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಭೂಗೋಳಶಾಸ್ತ್ರ ಉಪನ್ಯಾಸಕರಿಗೆ ಕೊಟ್ಟು ಕೆಲವು ವಿಚಾರಗಳನ್ನು ನೀವು ಅವ್ರ ಮೂಲಕ ನೀವು ತಿಳ್ಕೊಳ್ಬಹುದು. ಈಗ ಮೊದಲನೇ ಒಂದು ಪ್ರಶ್ನೆಯನ್ನು ಗಮನಿಸೋಣ. ಈಗ ಭೂ ಅಕ್ಷ ಎಂದರೇನು? ಈಗಾಗಲೇ ನಾವು ಭೂ ಅಕ್ಷದ ಬಗ್ಗೆ ವಿಚಾರವನ್ನು ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ಉತ್ತರವನ್ನು ನೀವು ಬರೀಬೇಕಾಗ್ತದೆ. ನಂತರ ಎರಡನೇ ಒಂದು ಪ್ರಶ್ನೆ, ಭೂಮಿಯ ದೈನಂದಿನ ಚಲನೆಯ ಅವಧಿ ಎಷ್ಟು? ಅಂದರೆ ಆ ಒಂದು ಅವಧಿಯ ಬಗ್ಗೆ ದೀರ್ಘವಾದಂಥ ವಿಚಾರವನ್ನು ನಾವು ತಿಳಿಸಿದ್ದೀವಿ. ಅದನ್ನು ಉತ್ತರವನ್ನು ನೀವು ಬರೆಯಿರಿ. ನಂತರ ಮೂರನೇ ಒಂದು ಪ್ರಶ್ನೆ, ಭಾರತದ ಕಾಲಮಾನ ರೇಖೆ ಯಾವುದು? ಮತ್ತೊಂದು ಸಾರಿ, ಭಾರತದ ಕಾಲಮಾನ ರೇಖೆ ಯಾವುದು? ಆ ಕಾಲಮಾನ ರೇಖೆಯ ಬಗ್ಗೆ ನಿಮಗೆ ಹೆಚ್ಚಿನ ವಿಚಾರವನ್ನು ನಾವು ತಿಳಿಸಿದ್ದೀವಿ. ಆ ಒಂದು ಪಾಯಿಂಟನ್ನು ನೀವು ಉತ್ತರವನ್ನು ಬರೀಬೇಕಾಗ್ತದೆ. ನಾಲ್ಕನೇ ಪ್ರಶ್ನೆ, ಗ್ರೀನ್ವಿಚ್ ರೇಖಾಂಶ ಯಾವ ನಗರದ ಮೇಲೆ ಹಾದು ಹೋಗ್ತದೆ? ಅಂದರೆ ಗ್ರೀನ್ವಿಚ್ ರೇಖಾಂಶ ಇದೆಯಲ್ಲ, ಅದು ಯಾವ ನಗರದ ಮೇಲೆ, ಅಂದರೆ ಯಾವ ರಾಷ್ಟ್ರದಲ್ಲಿ ಯಾವ ನಗರದ ಮೇಲೆ ಹಾದು ಹೋಗ್ತದೆ ಅನ್ನೋ ವಿಚಾರವನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸಿದ್ದೀವಿ. ಆ ಒಂದು ನಗರವನ್ನು ನೀವು ಹೆಸರಿಸಬೇಕಾಗ್ತದೆ. ಹಾಗೆಯೇ ಈ ಒಂದು ಭೂಮಿಯ ದೈನಂದಿನ ಚಲನೆಯ ಪರಿಣಾಮವನ್ನು ಹೆಚ್ಚಿನ ಒಂದು ವಿಚಾರಗಳನ್ನು ನಾವು ತಿಳಿಸುವುದ್ರ ಮೂಲಕ ಇದು ಐದು ಅಂಕದ ಪ್ರಶ್ನೆಯಾದ್ದರಿಂದಾಗಿ ಹೆಚ್ಚಿನ ವಿಚಾರಗಳನ್ನು ನೀವು ಇಲ್ಲಿ ಬರೀಬೇಕಾಗ್ತದೆ. ಈ ಒಂದು ವಿಷಯದಲ್ಲಿ ನಿಮಗೇನಾದರೂ ಅನುಮಾನ ಇದ್ದರೆ, ಯಾವ ವಿಚಾರಗಳು ಅರ್ಥವಾಗಲಿ ಅಂತ ಹೇಳಿದ್ರೆ ಇದೇ ವಿಡಿಯೋವನ್ನು ಮತ್ತೊಂದು ಸಾರಿ ನೋಡಿದ್ರ ಮೂಲಕ ಹೆಚ್ಚಿನ ವಿಚಾರಗಳನ್ನು ನೀವು ಗಮನಿಸಿ ತಿಳ್ಕೊಳ್ಬಹುದು ವಿದ್ಯಾರ್ಥಿಗಳೇ.